ಹಾಯ್ ಎವ್ರಿವನ್, ಇವಾಗ ನಮ್ಮ ಹತ್ರ ಒಂದು ಇನೋವಾ ಕ್ರಿಸ್ಟಾ ಜಿ ಮಾಡಲ್ ಬಂದಿದೆ. ಅದಕ್ಕೆ ನಾವು ವುಡನ್ ಕಿಟ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, ಒರಿಜಿನಲ್ ಓಯಿ ಫಿಟ್ಮೆಂಟ್ ಥರ. ಇದು ಏನು ಗಮ್ಮಿಂಗ್ ಗಿಮ್ಮಿಂಗ್ ಏನೂ ಇಲ್ಲ. ಈ ಥರ ಬಂದಿದ್ದು ಪೀಸ್ ಇದೆಲ್ಲ ತೆಗಿಬಿಟ್ಟು ನಾವು ಓಯಿ ಫಿಟ್ಮೆಂಟ್ ಮಾಡಿರೋದು. ಇದು ಬಂದುಬಿಟ್ಟು ನಿಮಗೆ 10 ಪೀಸ್ ಬರ್ತದೆ. ಬ್ಯಾಕ್ ಡೋರ್ಗೆ ಎರಡು, ಒಂದು ಆಮ್ರೇಜ್ಗೆ, ತಿರ್ಗಾ ಈ ಬ್ಯಾಕ್ ಡೋರ್ಗೆ ಎರಡು, ನಾಲ್ಕೈತು. ಆಮೇಲೆ ಈ ಪವರ್ ಎಂಡೋಗೆ ಮೇನ್ ಬಂದು ಆಮೇಲೆ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ಗೆ, ಇಲ್ಲಿ ಒಂದು, ಇಲ್ಲಿ ಒಂದು 10 ಪೀಸ್ ಇದೆ. ಆಮೇಲೆ ತಿರ್ಗಾ ಇದಕ್ಕೆ ನಾವು ಸಿಲ್ವರ್ ಲೈನ್ ಒಂದು ಹಾಕಿದ್ದೀನಿ. ಇದು ಬಂದು ಈ ಥರ ಬಂದಿದ್ದು, ಇದು ಇದು ತೆಗಿಬಿಟ್ಟು ನಾವು ಒರಿಜಿನಲ್ಲು ಸಿಲ್ವರ್ ಲೈನ್ ಒಂದು ಹಾಕಿದ್ದೀನಿ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬೋದು ನೀವು. ಇದೂ ಈ ಥರ ಬಂದಿದ್ದು ಪೀಸು, ಇದು ತೆಗಿಬಿಟ್ಟು ನಾವು ಈ ಥರ ಹಾಕಿದ್ದೀನಿ. ಕಸ್ಟಮರ್ಗೆ ಒಂದು ರೀ ತೊಗೊಳ್ಳೋಣ. ಇದು ನಾನು ಹಾಕಿದ್ದು ಜನೀನ್ ಪಟ್ಟಟ್ ಅವ್ರು ಸರ್ಟಿಫೈಡ್ ಇದ್ದಾರಾ ಇಲ್ಲ ಅಂತ. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು? ಸರ್ ನಮಸ್ಕಾರ, ಗಣೇಶ್ ಅಂತ. ಗಣೇಶ್ ಅಂತ ಸರ್, ಏನು ಆಗಕ್ಕೆ ಬಂದರು ನೀವು ಇವಾಗ? ಸರ್ ನಮ್ಮದು ಸೈಡ್ ವುಡನ್ ಕಿಟ್ ಆಗಕ್ಕೆ ಬಂದಿದ್ವಿ. ಹಾಂ, ನಾವು ಒಂದು ಎರಡು ಮೂರು ಕಡೆ ನೋಡಿದ್ವಿ. ಹಾಂ, ಆಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಅದು ಸಿಲ್ವರ್ ಲೈನ್ ಒಂದು ಬರುತ್ತೆ, ಹಾಂ, ಅದನ್ನು ಹಾಕಕ್ಕೆ ಬಂದಿದ್ವಿ. ಹಾಂ, ಎರಡು ಮೂರು ಕಡೆ ನೋಡಿದ್ದೆ, ಆ ಸಿಲ್ವರ್ ಲೈನ್ ಬಂದು ಪೇಂಟ್ ಮಾಡಿದ್ರು. ಹಾಂ, ಇಲ್ಲಿ ಬಂದು ನೋಡಿದಾಗ ನಮ್ಮದು ಇವ್ರದ್ದು ವಿಡಿಯೋ ನೋಡಿದೆ, ಇಲ್ಲಿ ಬಂದು ಚೆಕ್ ಮಾಡೋಣ ಅಂತ ಬಂದಿದ್ದೆ. ಹಾಂ, ಇಲ್ಲಿ ಬಂದು ನೋಡಿದೆ ಒರಿಜಿನಲ್ ಐಟಮ್ ಹಂಗೆ ಇದೆ, ಶೋರೂಮಲ್ಲಿ ಏನು ಬರುತ್ತೆ. ಏನು ನಿಮಗೆ ಮ್ಯಾನುಫ್ಯಾಕ್ಚರಿಂಗಿಂದ ಏನಾಗುತ್ತೆ, ಟಾಪ್ ಆ್ಯಂಡ್ ಮಾಡಲ್ ದಡ್ ಮಾಡಲ್ ಆ ಥರ ಮಾಡಿದ್ದೀನಿ. ಪೈಂಟಿಂಗ್ ಇಂಡಿಂಗ್ ಐಟಮ್ ಏನಿಲ್ಲ, ಒರಿಜಿನಲ್ ಏನಿದೆ ಅದು ಹಾಕಿ. ಆಲ್ರೆಡಿ ಎರಡು ಕಡೆ ನೋಡಿದೆ, ಅದು ಪೈಂಟಿಂಗ್ ಆಗಿತ್ತು, ಅದಕ್ಕೆ ಅಲ್ಲಿ ಹಾಕಿಸ್ಲಿಲ್ಲ. ಆಮೇಲೆ ನಿಮ್ಮ ವಿಡಿಯೋ ನೋಡಾದ್ಮೇಲೆ ಇಲ್ಲಿ ಬಂದೆ, ಅದು ಒರಿಜಿನಲ್ ಆಗಿದೆ. ನೀವು ಹಾಕ್ಸ್ಕೊಬೇಕು ಅಂದರೆ ಯಾರಾದ್ರು ಬನ್ನಿ, ಒರಿಜಿನಲ್ ಐಟಮ್ಗಳು ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಥ್ಯಾಂಕ್ ಯು ಸರ್.